ಪ್ರಧಾನಮಂತ್ರಿ ಶಕ್ತಿ ಯೋಜನೆಯಲ್ಲಿ ಉಚಿತ ಪ್ರಯಾಣ ಮಾಡತಕ್ಕಂಥ ಮಹಿಳೆಯರಿಗೆ ಬಸ್ ಕಂಡಕ್ಟರ್ ಒಬ್ಬ ಶಾಕ್ ಕೊಟ್ಟ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಗೊರವನಹಳ್ಳಿ ಕ್ರಾಸ್ಗೆ ಟಿಕೆಟ್ ಪಡೀತಾರೆ ಮಹಿಳೆಯರು. ಒಂದು ಬಸ್ನಲ್ಲಿ ಗೊರವನಹಳ್ಳಿಗೆ ಹೋಗಬೇಕು, ಗೊರವನಹಳ್ಳಿ ಕ್ರಾಸಿಗೆ ಟಿಕೆಟ್ ತಗೋತಾರೆ. ಆದರೆ ಏನು ಮಾಡ್ತಾರೆ ಇವರು, ಡಾಬಸ್ ಪೇಟೆನಲ್ಲೇ ಇಳ್ಕೊಂಬಿಡ್ತಾರೆ. ಹಂಗೆ ಮಾಡೋ ಹಂಗಿಲ್ಲ, ನೀವೆಲ್ಲಿಗೆ ತಗೋತೀರಾ ಅಲ್ಲೇ ಇಳ್ಕೋಬೇಕು. ಕಂಡಕ್ಟ್ರು ಫುಲ್ ರೈಸ್ ಆಗಿಬಿಟ್ಟು, ನೋಡಿ ನೀವೇನೋ ಚೆಕ್ಕಿಂಗ್ ಬಂದರೆ ಯಾರಾದರೂ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು, ನನ್ನ ಕೆಲಸನೇ ಹೊಟ್ಟೋಗುತ್ತೆ. ಬಸ್ ಹತ್ತಬೇಕು ನೀವು ಅಷ್ಟೇ, ಗೊರವನಹಳ್ಳಿ ಕ್ರಾಸ್ನಲ್ಲೇ ಇಳಿಬೇಕು, ಅಲ್ಲಿ ತನಕ ನಾನು ಬಸ್ಸೇ ತೆಗಿಯಲ್ಲ ಅಂತ ಡ್ರೈವರು ಕಂಡಕ್ಟ್ರು ಹಠ ಹಿಡಿದು ಕೂತರು. 10 ನಿಮಿಷ ಇರಪ್ಪ ಬರ್ತೀವಿ ಅಂತ ಮಹಿಳೆಯರು, ನೀವು ಬರೋ ತನಕ ಬಸ್ ತೆಗಿಯಲ್ಲ ಅಂತ ಕಂಡಕ್ಟ್ರು ಮತ್ತು ಡ್ರೈವರು. ಕೊನೆಗೂ ಮಹಿಳೆ ಬಂದ ಬಳಿಕ ಪಾವಗಡದತ್ತ ತೆರಳಿದೆ ಬಸ್. ಅಂದರೆ ಪಾವಗಡ ಆದರೆ ವಯ ಗೊರವನಹಳ್ಳಿ ಕ್ರಾಸ್ ಮೇಲೆ ಹೋಗೋದು. ಸೊ ಹಾಗಾಗಿ ಗೊರವನಹಳ್ಳಿ ಕ್ರಾಸ್ಗೆ ಬರಲೇಬೇಕು ಅಂತ ಅವರೇನೋ ಬಸ್ ಇಳಿದು ಹೊಟ್ಟೋಗಿದ್ರಂತೆ ಡಬಸ್ ಪೇಟೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ ಪುನಃ. ಲೇಡೀಸ್ ಫೋನ್ ಇರ್ತಿದ್ರ, ಅವರು ಗೊರವನಹಳ್ಳಿ ಕ್ರಾಸ್ ಟಿಕೆಟ್ ತಗೊಂಡಾರೆ, ಇಲ್ಲಿ ದಾಬಸ್ ಪೇಟೆ ಹೇಳ್ಕೊಂತ ಇದಾರೆ. ಮುಂದೆ ಚೆಕ್ಕಿಂಗ್ ನವರು ಬಂದು ನನಗೇನಾದ್ರು ಬರೆದ್ರೆ ನಾನು ಕೆಲಸ ಕಳ್ಕೊಂಡು ಸಸ್ಪೆಂಡ್ ಆಗ್ತೇನೆ. ಅವ್ರು ಬಸ್ ಬಂದು ಹತ್ಕೋಬೇಕು, ನಾವು ಗಾಡಿ ತೆಗಿತೀನಿ, ಅಲ್ಲೇ ತನಕ ಗಾಡಿ ತೆಗಿಯಲ್ಲ. ಅವ್ರು ಹೋಗಿ ಒಂದು 10 ನಿಮಿಷ ನೀವೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರಲಿ, ಅವ್ರು ಬರೋ ತನಕಲ್ಲ ನಾನು ಗಾಡಿ ತೆಗಿಯಲ್ಲ, ಯಾಕೆಂದ್ರೆ ನಾವು ಕೆಲಸ ಕಳ್ಕೊಂಡು ಹೋಗ್ತಾ ಇರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಡ್ರೈವರ್ ಕಂಡಕ್ಟರ್ ನಡೆ ಸರಿ ನನ್ನ ಪ್ರಕಾರ, ಅಕಸ್ಮಾತ್ ಚೆಕ್ಕಿಂಗ್ಗೆ ಬಂದರೆ ನಿಜವಾಗ್ಲೂ ಕೂಡ ಕ್ರಮ ತಗೋತಾರೆ. ಬಟ್ ಈ ಹೆಂಗಸರು ಯಾಕೆ ಹಿಂಗೆ ಮಾಡ್ತಾರೆ, ಅವರೇ ಡಾಬಸ್ಪೇಟೆಗೆ ಟಿಕೆಟ್ ತೊಗೋಬೇಕಾಗಿತ್ತು, ಅಲ್ಲಿ ಇಳ್ಕೋತೀವಿ ಅಂತಂದಿದ್ರೆ ಅಲ್ಲಿಗೆ ಟಿಕೆಟ್ ತೊಗೊಂಡು ಇಲ್ಲೇ ಇಳ್ಕೊಳ್ಳೋದು, ಇದೇನು ನಾಟಕ ಇದು, ಯಾರು ಈ ಥರ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಎಸ್ ಅರವಿಂದ್, ಏನಂದ್ರೆ ಹೇಳಿದ್ರೆ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿಂದ ಸಾಕಷ್ಟು ಮಹಿಳೆಯರು ಮಿಸ್ಯೂಸನ ಮಾಡ್ಕೊಳ್ತಾ ಇದ್ರು, ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಈ ಪ್ರಕರಣ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯಲ್ಲಿ ನಡೆದಿರುವಂತದ್ದು. ಏನು KSRTC ಬಸ್ ಬೆಂಗಳೂರಿನಿಂದ ಪಾವಗಡಮ್ಮ ಮಾರ್ಗವಾಗಿ ಹೋಗ್ತಾ ಇರ್ತದೆ. 5 ಜನ ಮಹಿಳೆಯರು ಬಸ್ ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಇವರು ಗೊರವನಹಳ್ಳಿಗೆ ಒಂದು ಬಸ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂತಾರೆ, ಆದ್ರೆ ಇವರು ಮಾರ್ಗ ಮಧ್ಯೆ ಡಾಬಸ್ಪೇಟೆಯಲ್ಲಿ ಇಳಿದ್ರಿಂದ ಈ ಹೈ ಡ್ರಾಮಾ ಕ್ರಿಯೇಟ್ ಆಗಿರುವಂತದ್ದು. ಆದ್ರೆ ಚಾಲಕ ಮತ್ತೆ ನಿರ್ವಾಹಕ ಸಂಪೂರ್ಣವಾಗಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿರುವಂತದ್ದು. ಏನಂತ ಹೇಳಿದ್ರೆ ನೀವು ಎಲ್ಲಿಗೆ ಪ್ರಯಾಣ ಮಾಡ್ತಿದ್ರೆ ಅಲ್ಲೇ ಇಳಿಬೇಕು, ಮಾರ್ಗ ಮಧ್ಯೆ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ನಾನು ಹೊಣೆಗಾರನ ಆಗ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಏನೋ ಇಲಾಖೆಗೆ ಒಂದು ಉತ್ತರವನ್ನ ನೀಡಬೇಕಾಗ್ತದೆ. ಚೆಕ್ಕಿಂಗ್ ಬಂದ್ರೆ ನಾನು ಕಷ್ಟವನ್ನ ಅನುಭವಿಸ್ಬೇಕಾಗ್ತದೆ, ನೀವು ಬರಲೇಬೇಕು ಅಂತೇಳಿ ಪಟ್ಟು ಹಿಡಿದು ಬಸ್ ಅನ್ನ ಹತ್ತಿರುವಂತದ್ದು. ಆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಏನೋ ಪ್ರಯಾಣಿಕರು ಸಹ ಮಹಿಳೆಯರಿಗೆ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಈ ರೀತಿಯಲ್ಲಿ ಶಕ್ತಿ ಯೋಜನೆ ದುರುಪಯೋಗ ಪಡಿಸ್ಕೋಬಾರ್ದು ಅನ್ನೋನು ಸಹ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ಅರವಿಂದ್. ಅಲ್ಲ, ಅವ್ರು ಯಾಕಂತೆ ಗೊರವನಹಳ್ಳಿನಲ್ಲಿ ಯಾಕೆ ಇಳಿಲಿಲ್ಲ, ಅವ್ರು ಡಾಬಸ್ಪೇಟೆಯಲ್ಲೇ ಯಾಕೆ ಇಳಿದ್ರು ಅಂತ. ಅರವಿಂದ್, ಏನಂತ ಹೇಳಿದ್ರೆ ಈ ಶಕ್ತಿ ಯೋಜನೆಯಿಂದ ಸಾಕಷ್ಟು ರೀತಿ ಉಚಿತ ಮತ್ತೆ ಈ ರೀತಿಯಲ್ಲಿ ಬಂದಿರೋದ್ರಿಂದ ಅವರು ಬೇಕಾ ಬಿಟ್ಟು ಮಾಡೋದು ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿದೆ. ಕೆಲ ಮಹಿಳೆಯರು ಈ ರೀತಿಯ ವರ್ತನೆಯಿಂದಾಗಿ ಶಕ್ತಿ ಯೋಜನೆಗೆ ಒಂದು ಹಿಂದೇಟು ಹಾಕುವಂತ ಇದು ಸಂಭವ ಕೂಡ ಇರುವಂತದ್ದು. ಹೀಗಾಗಿ ಚಾಲಕ ಏನು ನಿರ್ವಾಹಕ ಸಂಪೂರ್ಣವಾಗಿ ಪಾಠವನ್ನ ಹೇಳಿದ್ದಾನೆ, ಮತ್ತೆ ಆ ಸ್ಥಳೀಯರು ಸಹ ಅಲ್ಲಿ ಕ್ಲಾಸ್ ಅನ್ನ ತಗೊಂಡಿರೋದು. ಅವರ ಉದ್ದೇಶ ಏನಾಗಿತ್ತು ಅನ್ನೋದು ಸಹ ತಿಳಿಬಂದಿಲ್ಲ. ಆದ್ರೆ ಪಟ್ಟು ಹಿಡಿದು ಬಸ್ಸಲ್ಲಿ ಅವ್ರನ್ನ ಪ್ರಯಾಣಿಕರನ್ನ ಹಚ್ಕೊಂಡು ಹೋಗಿರುವಂತ ಘಟನೆ ನಡೆದಿರುವಂತದ್ದು ಡಾಬಸ್ಪೇಟೆಯಲ್ಲಿ ನಡೆದಿದೆ ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಈ ತರ ಯಾರು ಮಾಡಬೇಡಿ. ಬಟ್ ಯಾಕೆ ಅಂತ ರೀಸನ್ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಲಿಲ್ಲ. ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಟಿಕೆಟ್ ತಗೋಬೇಕು ತಾನೆ. ನೀವು ಎಲ್ಲಿಗೆ ಹೋಗಬೇಕು, ಎಲ್ಲಿ ಇಳಿಬೇಕು ಅಲ್ಲಿಗೆ ಟಿಕೆಟ್ ತಗೋಬೇಕು. ನೀವು ಡಾಬಸ್ಪೇಟೆಗೆ ಹೋಗೋದಾಗಿದ್ರೆ ಡಾಬಸ್ಪೇಟೆಗೆ ತಗೋಬೇಕಾಗಿತ್ತು. ಬಟ್ ಈ ತರ ಈ ತರ ದುರುಪಯೋಗ ಮಾಡ್ಕೋಬಾರ್ದು ಯಾರು ಅಷ್ಟೇ. ಲೇಡೀಸ್ ಫೋನ್ ಇರ್ತಿದ್ರ, ಅವರು ಗೊರವನಹಳ್ಳಿ ಕ್ರಾಸ್ ಟಿಕೆಟ್ ತಗೊಂಡಾರೆ,
ಇಲ್ಲಿ ದವಾಸ್ ಪೇಟೆ ಹೇಳ್ಕೊಂತ ಇದ್ದಾರೆ. ಮುಂದೆ ಚೆಕಿಂಗ್ ನವರು ಬಂದು ನನಗೇನಾದ್ರೂ ಬರೆದ್ರೆ ನಾನು ಕೆಲಸ ಕಳ್ಕೊಂಡು ಸಸ್ಪೆಂಡ್ ಆಗ್ತೇನೆ. ಅವ್ರು ಬಸ್ ಬಂದು ಅದಕ್ಕೆ ಹೋಗೋಕೆ ನಾವು ಗಾಡಿ ತೆಗಿತೀನಿ, ಅಲ್ಲೇ ತನಕ ಗಾಡಿ ತೆಗಿಯಲ್ಲ. ಅವ್ರು ಹೋಗಕ್ಕೆ ಒಂದು 10 ನಿಮಿಷ ನೆರೆ